ಕೆಲಸಕ್ಕೆ ಬಂದಿದ್ದೋ ನಾವೆಲ್ಲ ಇಲ್ಲಿ, ನಾವು ಮತ್ತು ನನ್ನ ತಂಗಿರೋ ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದೀವಿ, ತಿನ್ನೋದ್ರ ತಿನ್ನೋದಂಗಾಗಿದೆ. ರೇಷನ್ ಅಂಗಡಿ ಊರು ಕರೆಕ್ಟಾಗಿ ರೇಷನ್ ಕೊಡ್ತಿಲ್ಲ, ಇಲ್ಲಿ ನಮ್ಗೆ ಒಂದು ರೂಪಾಯಿ ಕಾಸಿಲ್ಲದಂಗಾಗಿದೆ. ಯಾರಾದರೂ ಯಾರು ಕೇಳಿದ್ರು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರು ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಯಾರಾದರೂ ಕೊಡೋಕ್ಕೆ ನಮಗೆ, ಇಲ್ಲಿ ಯಾರು ಒಂದು ರೂಪಾಯಿ ಕೊಡ್ತಾರೆ ನಮಗೆ. ಇಲ್ಲಿ ತುಂಬ ತಿನ್ನೋಕೆ ಗೊತ್ತಿಲ್ಲದಂಗಾಗಿದೆ, ನಮ್ಮ ಕರ್ನಾಟಕ ನಮ್ಗೆ ಕಳ್ಸಿಕೊಡ್ಬಿಡಿ ದಯವಿಟ್ಟು. ಇಲ್ಲಿಂದ ಮನೆ ಬಾಡಿಗೆ ನಮ್ಮ ಹತ್ರ ದುಡ್ಡಿಲ್ಲ, ಆ ಥರ ಪರಿಸ್ಥಿತಿ ಆಗೋಯಿದೆ. ಹೊರಗಡೆ ತರಕಾರಿ ತಗೊಳ್ಳೋಕ್ಕೂ ದುಡ್ಡಿಲ್ಲ ನಮ್ಮ ಹತ್ರವ. ಇವಾಗ ಕೇಳಿದ್ರೆ ಒಂದಿನ ಅಂತ ಹೇಳ್ಬಿಟ್ಟು 25 ದಿನ 30 ದಿನ 40 ದಿನ ಅಂತಿದ್ದಾರೆ. ನಮ್ಮ ಹತ್ರ ಊಟ ಮಾಡೋಕ್ಕೂ ಕಾಸಿಲ್ಲದಂಗೆ ಆಗೋದ ಪರಿಸ್ಥಿತಿ. ದಯವಿಟ್ಟು ಇಲ್ಲಿಂದ ನಮ್ಮನ್ನ ಕರ್ಸ್ಕೊಂಡ್ರೆ ನಮ್ಮ ಕರ್ನಾಟಕಕ್ಕೆ ನಮ್ಗೆ ಅದೇ ಹಾಲು ಹಾಲು ಉಂಡಷ್ಟು ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ ನಮಗೆ. ದಯವಿಟ್ಟು ಇಲ್ಲಿಂದ ಕರ್ಸ್ಕೊಬಿಡಿ ಪ್ಲೀಸ್, ಎಲ್ಲರಿಗೂ ಮನವಿ ಮಾಡ್ಕೊತಿದ್ದೀವಿ, ದಯವಿಟ್ಟು ಕರ್ಸ್ಕೊಬಿಡಿ ನಮ್ಮನ್ನ ಇಲ್ಲಿಂದ. ನಮಸ್ತೆ ಸರ್ ಎಲ್ಲರಿಗೂ. ಸರ್ ನಾವು ಇಲ್ಲಿ ಆಂಧ್ರದಲ್ಲಿದ್ದೀವಿ. ಆಂಧ್ರದಲ್ಲಿ ಇಷ್ಟು ದಿನ ಜೀವನ ಮಾಡ್ಕೊಂಡು ಅವತ್ತಿನ ಅವತ್ತು ದುಡ್ಕೊಂಡು ಬಾಡಿಗೆ ಕಟ್ಕೊಂಡು ಹಂಗೆ ಜೀವನ ಮಾಡ್ಕೊಂಡಿದ್ದೆ ಸರ್. ಆದರೆ ಇವಾಗ ಏನು ಮಾಡೋದ್ರೆ ಎಲ್ಲ ಲಾಕ್ಔಟ್ ಆಗಿರೋದ್ರಿಂದ ನಮಗೆ ತಿನ್ನೋಕ್ಕೇನು ಸಿಗ್ತಾಯಿಲ್ಲ ಸರ್. ಹೊರಗಡೆದು ಸಹ ಹೋಗ್ಬಿಡ್ತಾಯಿಲ್ಲ. ದುಡ್ದು ತಿನ್ನಬೇಕು ಅಂದರೆ ದುಡಿಯೋಕ್ಕೂ ಬಾಗಿಲು ತೆಗಿತೀಯಲ್ಲ. ಆದ್ದರಿಂದ ನಮಗೆ ತುಂಬ ಕಷ್ಟ ಆಗಿದೆ ನೋಡಿ. ದಯವಿಟ್ಟು ಆಂಧ್ರದಲ್ಲಿ ಎಲ್ಲ ನಿರಾಶ್ರಿತರಾಗಿದ್ದೀವಿ ಇವಾಗ ನೋಡಿ. ಎಲ್ಲರೂ ದಯಮಾಡಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ನಮ್ಮನ್ನು ಕರ್ನಾಟಕಕ್ಕೆ ಕರೆಸ್ಕೊಳ್ಳೋಕೆ ಒಂದೊಂದು ಪರ್ಮಿಷನ್ ಕೊಡ್ಸಿ ಸರ್, ಸಾಕು. ನಮಗೆ ಬರೋಕ್ಕಿಂತ ಬೇರೆ ದಾರಿದಲ್ಲೇ ನೋಡಿ ಸರ್. ಎಲ್ಲರೂ ಮಕ್ಕಳೆಲ್ಲ ಸರ್, ಮಕ್ಕಳೆಲ್ಲ ಈ ಥರ ಇದ್ದೀವಿ, ಫ್ಯಾಮಿಲಿ ಎಲ್ಲ ಇದ್ದೀವಿ, ಹೆಚ್ಚು ಕಡಿಮೆ 50-60-100 ಜನವರೆಗೂ ಇದ್ದೀವಿ. ಎಲ್ಲರೂ ನೋಡ್ಬಿಟ್ಟು ಸರ್ ಬೇಗ ಒಂದು ಸ್ವಲ್ಪ ನಮಗೊಂದು ವ್ಯವಸ್ಥೆ ಮಾಡಿ ನಮ್ಮನ್ನು ಆಂಧ್ರದಿಂದ ಕರ್ನಾಟಕಕ್ಕೆ ಕರೆಸಿಲ್ಲ ಸರ್. ನಮ್ಮ ತವರೂರಿಗೆ ಬಂದಂಗೆ ಆಗುತ್ತೆ, ನಮಗೆ ಅಷ್ಟೇ ಖುಷಿ ಆಗುತ್ತೆ. ದಯವಿಟ್ಟು ಇದೊಂದು ಕೆಲಸ ಮಾಡಿಕೊಡಿ ಸರ್. ನಮಗೆ ಏನು ಬೇಡ ಸರ್, ನಮಗೆ ತುಂಬ ತೊಂದರೆ ಆಗಿದೆ, ತಿನ್ನೋಕ್ಕೂ ಊಟ ಇಲ್ಲ. ನಮಸ್ಕಾರ ಸರ್, ನಮ್ಮದು ಹಾಸನ ಡಿಸ್ಟ್ರಿಕ್ಟು ಬೇಲೂರು ತಾಲೂಕು. ನೋಡಿ, ನಾವು ಹಿಂಗೆ ಗುಂಟೂರಿಗೆ ಬಂದಿದ್ದು, ಯಾವ ಕೆಲಸಕ್ಕೆ ಬಂದಿದ್ದು, ಯಾವುದೇ ಕಾರಣಕ್ಕೂ ನಮಗೆ ಏನು ಇಲ್ಲಿ ಪರಿಸ್ಥಿತಿನೂ ಇಲ್ಲ, ವ್ಯವಸ್ಥೆನೂ ಇಲ್ಲ. ಇರೋ ದುಡ್ಡಲ್ಲಿ ಹಿಂಗೆ ಹಿಂಗೆ ಒಂದು 2-3 ಇರೋ ದುಡ್ಡಲ್ಲಿ ಅವತ್ತಿಂದ ಒಂದು 1-2 ಗಂಟೆ ಊಟ ತಿಂಡಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಊಟ ತಿಂಡಿ ತಿನ್ನೋಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ. ಕೆಲಸಕ್ಕೆ ಬಂದಿದ್ದು ಹಿಂಗೆ ಯಾವುದೋ ಕಾರಣದ ಮೇಲೆ ನಮ್ಮ ಅಕ್ಕನ ಮದುವೆ ಆಯಿತು, ಆ ಕಾರಣದ ಮೇಲೆ ನಾವು ಸಾಲ ಇಸ್ಕೊಂಡು ಕೆಲಸಕ್ಕೆ ಬಂದಿದ್ದು. ಓನರು ಹಬ್ಬ ಇದೆ ಅಂತ ಹಬ್ಬಕ್ಕೆ ಮುಂಚೆನೇ ಊರಿಗೆ ಹೋಗ್ಬಿಟ್ರು. ಇಲ್ಲಿ ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ ಮನೇಲಿ ಎಲ್ಲರೂ ಅಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ನಮ್ಮನ್ನು ನೆನೆಸ್ಕೊಂಡು. ನಾವು ಊರಿಗೆ ಹೋಗಲೇಬೇಕು ಸರ್, ಯಾವುದೇ ಕಾರಣಕ್ಕೂ ಯಾವುದಾದ್ರೂ ಒಂದು ದಾರಿ ಮಾಡಿಕೊಡಿ. ದಯವಿಟ್ಟು ನಾವು ಬೇಡ್ಕೊಂತಿರೋದು ಅಷ್ಟೇ. ನಮಗೋಸ್ಕರ ಹೋಗಲೇಬೇಕು, ನಮ್ಗೆ ಏನಾದರೂ ಒಂದು ಇರೋಕ್ಕೆ ಮಾಡಲೇಬೇಕು. ನೀವು ದಯವಿಟ್ಟು ಇದೊಂದು ವೀಡಿಯೋನ ದಯವಿಟ್ಟು ನೋಡಿ ನಮ್ಗೆ ದಾರಿ ಮಾಡಿಕೊಡ್ಲೇಬೇಕು. ನೀವು ಇರೋ ದುಡ್ಡು ಎಲ್ಲ ಪೂರ್ತಿ ಖಾಲಿಯಾಗಿ ನಮ್ಮ ಹತ್ರ ದುಡ್ಡು ಇಲ್ಲ, ಏನೂ ಇಲ್ಲ. ಅಂಗಡಿ ಬಾಗ್ಲಕ್ಕೆ ವಾರ ಆಯ್ತು ಸರ್, ಅಂಗಡಿ ದುಡ್ಡೆಲ್ಲ ಖರ್ಚು ಮಾಡಿದ್ವಿ. ನಾವೆಲ್ಲರೂ ಬೇಕಲ್ಲೇ ಕೆಲಸ ಮಾಡೋದು, ಅಂಗಡಿ ಬಾಗ್ಲಕ್ಕೆ ವಾರ ಆಯಿತು. ಊಟ ತಿಂಡಿ ಎಲ್ಲ ಭಾಳ ಹಿಂಸೆ ಆಗುತ್ತೆ, ಭಾಳ ಹಿಂಸೆ ಆಗುತ್ತೆ. ಮನೆಯಲ್ಲೇ ಎದುರಿದ್ದಾರೆ ಸರ್, ಹಂಗಾಗಿ ಮನೆಯಲ್ಲೆಲ್ಲ ಸಿಕ್ಕಾಬಿಟ್ಟೆ ಎದುರಿದ್ದಾರೆ ಸರ್. ಎಲ್ಲರೂ ನಮ್ಮನ್ನು ನೋಡಬೇಕು, ಬನ್ನಿ ಬನ್ನಿ ಅಂತ. ನಾವು ಏನಾದ್ರು ಹೋಗೋಣ ಸರ್, ಒಂದು ದಾರಿ ಮಾಡಿಕೊಡಿ. ಒಂದು ದಾರಿ ಮಾಡಿಕೊಡ್ಲೇಬೇಕು ನೀವು, ದಯವಿಟ್ಟು ಇದಕ್ಕೆ ಒಂದು ಅವಕಾಶ ಮಾಡಿಕೊಡ್ಲೇಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಈ ಮುಖಾಂತರ ನಿಮ್ಮನ್ನು ಕೇಳ್ಕೊಳೋದು ಅಷ್ಟೇ. ಕನ್ನಡಿಗರಿಗೆ, ಕನ್ನಡಿಗರು ನಾವು ಕರ್ನಾಟಕದವರು, ಕನ್ನಡಿಗರಿಗೋಸ್ಕರ ನೀವೇನಾದ್ರು ಒಂದು ಮಾಡಲೇಬೇಕು ಸರ್. ಹಾಸನ ಡಿಸ್ಟ್ರಿಕ್ಟ್ ಬೇಲೂರು, ಹಾಸನ ಡಿಸ್ಟ್ರಿಕ್ಕು ಬೇಲೂರು ತಾಲೂಕು, ಬೇಲೂರು ಹತ್ರ ಒಂದು ಚಿಕ್ಕ ಹಳ್ಳಿ ಸರ್ ನಮ್ಮದು. ನಾವು ಬಡ ಕುಟುಂಬದಿಂದ ಬಂದಿರೋರು, ಏನೋ ಔಟ್ ಆಫ್ ಸ್ಟೇಟ್ಗಳಿಗೆ ದುಡಿಯೋಕ್ಕೆ ಬಂದಿದ್ದು. ಹಿಂಗೆ ಕಷ್ಟ ಇರೋದಕ್ಕಷ್ಟೇ ಬಂದಿರೋದು, ಬೇರೆ ಯಾವುದೇ ಕಾರಣಕ್ಕಲ್ಲ. ದಾರಿ ತುಂಬ ನೀವು ಒಂದು ಇದಕ್ಕೊಂದು ದಾರಿ ಮಾಡಿಕೊಡ್ಲೇಬೇಕು.